कल चिकमंगलूर में होने वाले जनरल म्यूनिसिपल इलेक्शंस में बात करने के लिए चिकमंगलूर कांग्रेस के ब्लॉक प्रेसिडेंट मंजे गौड़ा हमारे साथ हैं। आइए इनसे बात करते हैं। सर, नाड़े आगो चुनाव कांग्रेस भविष्य हेगिरुत्ते? चिकमंगलूर नगर ईगागले 15 ವರ್ಷದಿಂದ ಬಿಜೆಪಿ ಆಡಳಿತ ನಡೆಸಿ ಇವತ್ತು ಚಿಕ್ಕಮಗಳೂರಿನ ನಗರಸಭೆಯನ್ನು ನರಕಸಭೆಯನ್ನಾಗಿ ಮಾಡಿದ್ರಿಂದ ಇವತ್ತು 35 ವಾರ್ಡ್ಗಳಲ್ಲೂ ಕೂಡ ಬಿಜೆಪಿಯನ್ನು ಸೋಲಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಜನತೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಏನು ಹಿಂದಿನಿಂದಲೂ ಕೂಡ ಎಲ್ಲ ಜನಪರವಾದ ಕಾರ್ಯಕ್ರಮಗಳು ಮಾಡ್ತಾಯಿದ್ರು. ಆದರೆ ಬಿಜೆಪಿಯವರು ಭಾವನಾತ್ಮಕ ವಿಚಾರಗಳನ್ನು ಕಿತ್ಕೋದನ್ನು ಬಿಟ್ಟರೆ ಅಭಿವೃದ್ಧಿ ವಿಚಾರದಲ್ಲಿ ಏನು ಕೆಲಸವನ್ನು ಮಾಡಿಲ್ಲ. ಇವತ್ತು ನಗರದಲ್ಲಿ ಸಂಪೂರ್ಣವಾಗಿ ಕೊಳಚೆ ಪ್ರದೇಶ ಮತ್ತು ಎಲ್ಲ ಬೀದಿಯಲ್ಲಿ ಗುಂಡಿ ಬಿದ್ದಿರೋ ರಸ್ತೆಗಳನ್ನು ನೋಡ್ತಾ ಇದ್ದೇವೆ. ಇವತ್ತಿನ ವಾಸ್ತವಾಂಶವನ್ನು ನೋಡಿ ಜನತೆ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಬೆಂಬಲಿಸ್ತಾರೆ ಅಂತಕ್ಕಂಥ ಆಶಾಭಾವನೆ ನಮ್ಮಲ್ಲಿದೆ. ಸರ್, ಪ್ರಶ್ನೆ ಉದ್ಭವ ಏನಾಗುದು ಅಂದರೆ, ಇಂದಿರಾ ಗಾಂಧಿ ರೆಪ್ರೆಸೆಂಟ್ ಮಾಡಿರುವಂಥ ಪ್ರದೇಶ ಇದು, ಇಂಥ ಒಂದು ಕ್ಷೇತ್ರದಲ್ಲಿ 20 ವರ್ಷಗಳಿಂದ ಕಾಂಗ್ರೆಸ್ ಇಲ್ಲ ಅಂದರೆ ಇದರ ರೆಸ್ಪಾನ್ಸಿಬಿಲಿಟಿ ಅಕೌಂಟಬಿಲಿಟಿ ಯಾರ ಮೇಲೆ? ಇದಕ್ಕೆ ನೀವು ಹೊಣೆತಾನೆ? ಕಾಂಗ್ರೆಸ್ ಪಕ್ಷ ಹೊಣೆಯಲ್ಲ. ಇಲ್ಲಿ ಏನಾಗಿದೆ ಅಂದರೆ, ಸಿ ಟಿ ರವಿ ಅವರು ದತ್ತಾಪೀಠದ ಹೆಸರು ಹೇಳ್ಕೊಂಡು ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತುವಂಥ ಕೆಲಸವನ್ನು ಮಾಡಿದರು. ಹಾಗಾಗಿ ಕೆಲವಾರು ವಿಚಾರಗಳಲ್ಲಿ ನಮ್ಮಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ದು, ಆದರೆ ಈ ಬಾರಿಗೆ ಮೊನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಎಲ್ಲರೂ ಕೆಲಸ ಮಾಡಿದ್ರಿಂದ ಅವರಿಗೆ ಸೋಲಿನ ಭೀತಿ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ 100 ಕ್ಕೆ 100 ಮತ್ತೆ ಕಾಂಗ್ರೆಸ್ ಭದ್ರಕೋಟೆ ಆಗುತ್ತೆ ಅಂತಕ್ಕಂಥದ್ದು ನಮ್ಮಲ್ಲಿದೆ. ಸರ್, ನಿನ್ನೆ ನಾವು ಶೃಂಗೇರಿ ಶಾಸಕರು ರಾಜೇಗೌಡ ಮಾತಾಡುವಾಗ ಅವರು ಎರಡು ವಿಷಯವನ್ನು ಪ್ರಸ್ತಾಪಿಸಿದರು. ಒಂದು ಕೋಟೆ ಹತ್ರ ಇರೋ ಕೆರೆ, ಮತ್ತು ಇನ್ನೊಂದು ಡಂತರ್ಮಕ್ಕಿ ಕೆರೆ. 1,000,000 ರೂಪಾಯಿ ಅದ್ರ ಮೇಲೆ ಖರ್ಚು ಮಾಡಿದ ಅಭಿವೃದ್ಧಿ ಮಾತ್ರ ಏನೂ ಆಗ್ತಾ ಇಲ್ಲ. ಸಿ ಟಿ ರವಿ ಎಲ್ಲ ಲೂಟಿ ರವಿ ಅಂತ ಅವ್ರು ಹೇಳಿದ್ರು. ಇನ್ನು ತವೆ ನೆನಪಿನ ಸಂಪೂರ್ಣವಾಗಿ ಇದು ಸತ್ಯ. ಇದು ಈಗಾಗಲೇ ಏನು ಪರ್ಸೆಂಟೇಜು ಕಾಮಗಾರಿಯನ್ನು ಅವರು 40-50% ಕೆಲಸವನ್ನು, 35% ಕೆಲಸ ಮಾಡ್ತಕ್ಕಂಥದ್ದು, 50% ಕಮಿಷನ್ ಹೊಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು ಗುತ್ತಿಗೆದಾರರು ಕೂಡ ಅವ್ರ ಸಂಬಂಧಿಕರಾಗಿದ್ದಾರೆ. ನೀವೇನಾದರೂ ಹೋಗಿ ಕೋಟೆಕೆರೆಯಿಂದ ನೋಡಿದರೆ ಈ ವ್ಯವಸ್ಥೆ ಅವ್ಯವಸ್ಥೆ ಚಿಕ್ಕಮಗಳೂರು ಆಗಿದೆ ಅಂತಕ್ಕಂಥ ಎದ್ದು ಕಾಣ್ತಾ ಇದೆ. ನಿನ್ನೆ ಬಿ ಜೆ ಪಿ ಅಧ್ಯಕ್ಷ ಕಟೀಲ್ರವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಕೂಡ, ಮುಂದಿನ ದಿನಗಳಲ್ಲಿ ನಿಮ್ಮ ಸಂಸದರು ಶೋಭಾ ಕರಂದ್ಲಾಜೆ ಅವರನ್ನ ಮುಂದಿನ ಮುಖ್ಯಮಂತ್ರಿಗಳು ಮಾಡಬೇಕಂತ ಒಂದು ಪ್ರಸ್ತಾವನೆ ನಡೀತಾ ಇದೆ ಬಿ ಜೆ ಪಿನಲ್ಲಿ. ಆ ಥರ ಅವರು ಮುಖ್ಯಮಂತ್ರಿಗಳಾದರೆ ನಿಮ್ಮ ಈ ಜಿಲ್ಲೆ ತಾಲೂಕು ಅಭಿವೃದ್ಧಿ ಆಗ್ಬೋದಾ? ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಆಗುವುದಿಲ್ಲ. ಅವ್ರು ಮಾಡ್ತಕ್ಕಂಥ ಅಭಿವೃದ್ಧಿ ಅಂತಂದರೆ ಜನಗಳನ್ನು ವಿಭಜನೆ ಮಾಡುವಂಥ ಕೆಲಸ, ಹಾಗೂ ಎಲ್ಲಿ ಜನರು ಸಾಹಿತ್ಯದಲ್ಲಿ ಬೆಂಕಿಪಟ್ಟಣ ಸೀಮೆಣ್ಣೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಶೋಭಾ ಕರಂದ್ಲಾಜೆ ಮಾಡ್ತಾ ಇದ್ದ ಅಭಿವೃದ್ಧಿ ಕೆಲಸ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಈಗಾಗಲೇ ಕೃಷಿ ಸಚಿವರಾಗಿದ್ದಾರೆ. ಇವತ್ತು ರೈತಾಪಿ ವರ್ಗಕ್ಕೆ ಯಾವುದೇ ಕೂಡ ಒಂದೇ ಒಂದು ನಯಪೈಸೆ ಹಣವನ್ನು ಕೊಟ್ಟಿಲ್ಲ. ರೈತರಿಗೆ ತಲುಪುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ. ಈಗ ಕೇಂದ್ರ ಸಚಿವರಾಗಿ ಸಂಪೂರ್ಣ ವಿಫಲರಾಗಿದ್ದಾರೆ. ಜನರ ಪರವಾಗಿ ಕೆಲಸವನ್ನು ಮಾಡ್ತಾ ಇಲ್ಲ ಅವರು. ಚಿಕ್ಕಮಗಳೂರಿನ 35 ವಾರ್ಡ್ಗಳಲ್ಲಿ 33 ಅಭ್ಯರ್ಥಿಗಳನ್ನು ತಾವು ಹಾಕಿರ್ತೀರಾ, ಯಾವ ಪಾಯಿಂಟ್ಸ್ ಮೇಲೆ ನಿಮ್ಗೆ ಓಟ್ ಕೊಡಬೇಕು? ಯಾಕಂದರೆ ಹಳೆದ್ರೆ ಹಾಗೆ ಮುಂದೆ ಬರ್ಬೋದು. ಯಾವ ಪಾಯಿಂಟ್ಸ್ ಮೇಲೆ ಜನ ನಿಮ್ಗೆ ಓಟ್ ಕೊಡಬೇಕು? ಇವತ್ತು ಬಿ ಜೆ ಪಿಯವರು ಚುನಾವಣೆಯನ್ನು ಮಾಡಬಾರ್ದು ಅಂತಕ್ಕಂಥ ಭಾವನೆಯನ್ನು ಹೊಂದಿದ್ರು. ಆದರೆ ಮಧ್ಯ ಹೈಕೋರ್ಟ್ ಭಾಗಿಯಾಗಿದ್ದರಿಂದ ಇವತ್ತು ಚುನಾವಣೆಯನ್ನು ಮಾಡ್ತಾ ಇದ್ದೇವೆ. ಅವರಿಗೆ ಸೋಲಿನ ಭೀತಿ ಕಾಣ್ತಿದ್ದೆ. ಒಂದು, ನಗರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಕಾಣುವಲ್ಲಿ ವಿಫಲರಾಗಿದ್ದಾರೆ. ನಗರದಲ್ಲಿ ಯಾಕೆಂದರೆ 100 ಕೋಟಿ ಬಜೆಟ್ ನೀಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಎಷ್ಟು ಹಣವನ್ನು ಮಾಡಿದ್ದಾರೆ ಅವರು, ಇಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ವಿಚಾರದಲ್ಲಿ ಯಾಕೆ ಜನಗಳು ಕೆಲಸ ಮಾಡಲಿಲ್ಲ. ಜನಗಳು ಇವತ್ತು ಬೇಸತ್ತಿ ಈ ಬಾರಿ ನಗರಸಭೆಯನ್ನು ಸಂಪೂರ್ಣವಾಗಿ ಬಿ ಜೆ ಪಿ ವಿರುದ್ಧವಾಗಿ ಮತವನ್ನು ಕಾಂಗ್ರೆಸ್ಗೆ ಹಾಕಬೇಕು, ಕಾಂಗ್ರೆಸ್ ಆಡಳಿತವನ್ನು ನಾವು ನೋಡಬೇಕು ಅಂತಕ್ಕಂಥದ್ದು ಜನರಲ್ಲಿ ಮೂಡಿ ಬರ್ತಾ ಇದೆ. ನಮ್ಮ ಜೊತೆ ಒಂದು ಅಭ್ಯರ್ಥಿ ಕೂಡ ನಿಂತಿದ್ದಾರೆ, ಶಾದಾಬ್ ಅಂತ, ಈ 19ನೇ ವಾರ್ಡ್ನಲ್ಲಿ. ಇವ್ರನ್ನ ಗೆಲ್ಸೋದಕ್ಕೆ ಜನ ಏನಕ್ಕೆ ಓಟ್ ಕೊಡಬೇಕು? ಏನಿದೆ ಇವರಲ್ಲಿ? ಈ ಭಾಗದಲ್ಲಿ ಹಿಂದಿನಿಂದಲೂ ಕೂಡ ಅಭಿವೃದ್ಧಿ ಪರವಾದಂಥ ಕೆಲಸ ನಡೆದಿಲ್ಲ. ಹಾಗಾಗಿ ಯುವಕ ಯುವ ಕಣ್ಮಣಿಗಳಾಗಿ ಸದಾ ಎಲ್ಲ ಹಿರಿಯರ ಕಿರಿಯರ ಆತ್ಮವಿಶ್ವಾಸವನ್ನು ಹೊಂದಿ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ಭಾವನೆ ಹೊಂದಿದ್ದೇವೆ. ಇಂದಿನ ಅವಧಿಯಲ್ಲಿ ಯಾರೂ ಕೂಡ ಕೆಲಸವನ್ನು ಮಾಡಿರಲಿಲ್ಲ. ಈಗಾಗಲೇ ಇಲ್ಲಿ ನೋಡಿದ್ವಿ, ಇದು ದುಬೈ ನಗರ ಅಂತಕ್ಕಂಥ ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಸ್ಥಳ. ಇಂಥ ಸ್ಥಳದಲ್ಲಿ ಇವರು ಕೆಲಸ ಮಾಡಿಲ್ಲ ಅಂತಂದರೆ ಜನರ ವಿರುದ್ಧವಾಗಿ ಹೊರಟಿದ್ದಾರೆ. ಅದಕ್ಕಾಗಿ ಯುವಕರ ಹುಡುಗನಾಗಿದ್ದನು ಒಳ್ಳೆಯ ಹುಡುಗ ಅಂತಕ್ಕಂಥ ಭಾವನೆಯಿಂದ ಕೆಲಸ ಮಾಡ್ತಾರೆ. ಸದಾ ಜನಗಳ ಜೊತೆ ಸಿಗ್ತಾರೆ. ಸಮಾಜದ ಅಭಿವೃದ್ಧಿಗೆ ಸಮಾಜದ ಕೆಲಸವನ್ನು ಮಾಡುವಂಥ ಮುಖಾಂತರವಾಗಿ ಒಳ್ಳೆಯ ಯುವಕ ಅಂತಕ್ಕಂಥದ್ದು ಆಶಾಭಾವನೆ ಜನರಲ್ಲಿ ಮೂಡಿದೆ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಸ್.